आज हम 24 जून को मिल रहे हैं, कल 25 जून है। जो लोग इस देश के संविधान की गरिमा से समर्पित हैं, जो लोग भारत की लोकतांत्रिक परंपराओं पे निष्ठा रखते हैं, उनके लिए 25 जून न भूलने वाला दिवस। कल 25 जून को भारत के लोकतंत्र में जो काला धब्बा लगा था, उसके 50 वर्ष हो रहे हैं। भारत की नई पीढ़ी इस बात को कभी नहीं भूलेगी कि भारत के संविधान को पूरी तरह नकार दिया गया था, संविधान के लीरे लीरा उड़ा दिए गए थे, देश को जेल खाना बना दिया गया था, लोकतंत्रों को पूरी तरह दबोच दिया गया था। इमरजेंसी के ये 50 साल इस संकल्प के हैं, हम गौरव के साथ हमारे संविधान की रक्षा करते हुए, भारत के लोकतंत्र लोकतांत्रिक परंपराओं की रक्षा करते हुए देशवासी संकल्प लेंगे कि भारत में फिर कभी कोई ऐसी हिम्मत नहीं करेगा जो 50 साल पहले की गई थी और लोकतंत्र पे काला धब्बा लगा दिया गया था। ಪ್ರಧಾನಿ ಮೋದಿಯವರು ಇಂದಿರಾ ಗಾಂಧಿ ದೇಶದ ಮೇಲೆ ಹೇರಿದ ತುರ್ತು ಪರಿಸ್ಥಿತಿಯನ್ನ ನೆನಪು ಮಾಡ್ಕೋತಾರಂದ್ರೆ ಅದು ಸಂವಿಧಾನನ ಉಳಿಸೋದಕ್ಕಲ್ಲ, ಕಾಂಗ್ರೆಸ್ ಅನ್ನ ತೆಗಳೋದಕ್ಕೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಸೇರಿದಂತೆ ಹಲವು ಬಿಜೆಪಿಗರು ಈ ಬಾರಿ ನಾವು ಚುನಾವಣೆಯಲ್ಲಿ ಗೆದ್ರೆ ಸಂವಿಧಾನನ ಬದಲಾವಣೆ ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ರು ಕೂಡ, ಪ್ರಧಾನಿ ಮೋದಿಯವರಾಗ್ಲಿ ಬಿಜೆಪಿಯ ಪ್ರಮುಖ ನಾಯಕರಾಗ್ಲಿ ಈ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಇದನ್ನ ದೇಶದ ಜನತೆ ಅರ್ಥ ಮಾಡ್ಕೋಬೇಕಾಗಿದೆ. ಸರ್ವಾಧಿಕಾರಿಯ ಸೊಕ್ಕಡಿಗಿಸೋದಕ್ಕೆ ಸಂವಿಧಾನ ಒಂದೇ ಸರಿಯಾದ ಅಸ್ತ್ರ ಅನ್ನೋದನ್ನ ಅರಿಬೇಕಾಗಿದೆ. ನಮಸ್ಕಾರ, ನಾನು ಸಪ್ನ. ಜೂನ್ 25 ಭಾರತ ದೇಶ ಕಂಡ ಕರಾಳ ದಿನ. 1975 ಕಾಂಗ್ರೆಸ್ ಪಕ್ಷದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಜೂನ್ 25 ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು. ಪಾರ್ಲಿಮೆಂಟಿನ ಜಂಟಿ ಸಮಿತಿಯ ಬೆಂಗಳೂರಿನ ಸಭೆಗೆ ಆಗಮಿಸಿದ ಅಂದಿನ ಜನಸಂಘದ ನಾಯಕ ಹಾಗೂ ರಾಜ್ಯಸಭಾ ಸದಸ್ಯರಾದ ಎಲ್ಕೆ ಅಡ್ವಾಣಿ ಸಹಿತ 29 ಲೋಕಸಭಾ ಸದಸ್ಯರನ್ನ ತುರ್ತು ಪರಿಸ್ಥಿತಿಯ ಘೋಷಣೆಯ ಕಾರಣಕ್ಕಾಗಿ ಬಂಧಿಸಲಾಗಿತ್ತು. ದೇಶದಲ್ಲಿ 21 ತಿಂಗಳ ಕಾಲ ತುರ್ತು ಪರಿಸ್ಥಿತಿ ಜಾರಿಯಲ್ಲಿತ್ತು. ಕಾಂಗ್ರೆಸ್ ಪಕ್ಷದ ಅಂದಿನ ಆ ಕರಾಳ ಕ್ರಮದಿಂದ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ಸಹಿತವಾಗಿ ಕಾಂಗ್ರೆಸ್ ಪಕ್ಷ ಹೀನಾಯ ಸೋಲನ್ನ ಅನುಭವಿಸಿತು. ದೇಶದ ಮೇಲೆ ಹೇರಿದ ತುರ್ತು ಪರಿಸ್ಥಿತಿಯನ್ನ ಜನಸಂಘಿಗಳು ಪ್ರತಿ ವರ್ಷ ನೆನಪು ಮಾಡ್ಕೋತಾರೆ. ಮನಸ್ಸೋ ಇಚ್ಛೆ ಕಾಂಗ್ರೆಸ್ಸಿನ ಸಂವಿಧಾನ ವಿರೋಧಿ ಕ್ರಮವನ್ನ ಖಂಡಿಸ್ತಾರೆ. ಅಸಲಿಗೆ ಜನಸಂಘಿಗಳು ರಾಜಕಾರಣದತ್ತ ಹೊರಳದಕ್ಕೆ ಕಾರಣ ಆಗಿದ್ದೆ ಈ ತುರ್ತು ಪರಿಸ್ಥಿತಿ. ಅದನ್ನ ಅವರು ಮರೆಮಾಚಿ ಸಂವಿಧಾನದ ರಕ್ಷಕರು ನಾವೇ ಅಂತ ಪೋಸ್ಟ್ ಕೊಡೋದಕ್ಕೆ ಹವಣಿಸ್ತಾರೆ. ಅದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮುಂದುವರಿಸಿದ್ದಾರೆ. ನಿನ್ನೆ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಜೂನ್ 25 ಭಾರತದ ಪ್ರಜಾಪ್ರಭುತ್ವಕ್ಕೆ ಕಳಂಕ ತಂದು 50 ವರ್ಷಗಳು ಕಳೆದಿದ್ದಾವೆ. ಸಂವಿಧಾನವನ್ನ ತಿರಸ್ಕಾರ ಮಾಡಿದ್ದನ್ನ, ಸಂವಿಧಾನ ಪ್ರತಿಯನ್ನ ಚೂರು ಚೂರಾಗಿ ಹರಿದಿದ್ದನ್ನ, ದೇಶವನ್ನೇ ಜೈಲಾಗಿಸಿದ್ದನ್ನ, ಪ್ರಜಾಪ್ರಭುತ್ವವನ್ನ ಸಂಪೂರ್ಣವಾಗಿ ಹತ್ತಿಕ್ಕಿದ್ದನ್ನ ಭಾರತೀಯರು ಎಂದಿಗೂ ಮರೆಯೋದಿಲ್ಲ. ಅಂತಹ ಕೆಡುಕಿನ ಕೃತ್ಯಕ್ಕೆ ದೇಶವಾಸಿಗಳು ಕೈ ಹಾಕೋದಿಲ್ಲ. ಅದೊಂದು ಕರಾಳ ಅಧ್ಯಾಯ. ನಾವು ಇನ್ಮುಂದೆ ಭಾರತದ ಸಂವಿಧಾನದ ನಿರ್ದೇಶನದಂತೆ ಸಾಮಾನ್ಯ ಜನರ ಕನಸುಗಳನ್ನ ಈಡೇರಿಸೋ ನಿರ್ಣಯವನ್ನ ತೆಗೆದುಕೊಳ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಸಿದ್ಧ ಆಗ್ತಾ ಇದ್ದಂತೆ ಇಂಡಿಯಾ ಒಕ್ಕೂಟದ ಸದಸ್ಯರು ಸಂವಿಧಾನದ ಪ್ರತಿಯನ್ನ ಎತ್ತಿ ಹಿಡಿಯೋ ಮೂಲಕ ಸಂವಿಧಾನವನ್ನ ನೆನಪಿಸಿದ್ರು. ಅಲ್ಲದೆ ಸಂವಿಧಾನ ಉಳಿಸಲು ನಾವು ಕಟಿಬದ್ಧರಾಗಿದ್ದೇವೆ, ಆದ್ರಿಂದ ಪ್ರಮಾಣ ವಚನ ಸ್ವೀಕರಿಸೋ ಮುನ್ನ ಸಂವಿಧಾನ ಪುಸ್ತಕ ಹಿಡಿದಿದ್ದೇವೆ, ಯಾವ ಶಕ್ತಿಯು ಭಾರತದ ಸಂವಿಧಾನವನ್ನ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಂದೇಶವನ್ನ ನಾವು ಸಾರ್ತಾ ಇದ್ದೇವೆ ಅಂತ ಅಂದ್ರು. ರಾಹುಲ್ ಗಾಂಧಿ ಹೀಗೆ ಹೇಳೋದಕ್ಕೆ ಕಾರಣ ಬಿಜೆಪಿನೇ. ಕಳೆದ 10 ವರ್ಷಗಳ ಉದ್ದಕ್ಕೂ ಬಿಜೆಪಿ ಸರ್ಕಾರ ಸಂವಿಧಾನವನ್ನ ಬದಲು ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳಲಿಲ್ಲ, ಬದಲಿಗೆ ಸಂವಿಧಾನದ ಕೀಳುಗಳನ್ನ ಕಳಿಸುತ್ತಾ ಇಂಚಿಂಚು ಕೊಲ್ಲುತ್ತಾ ಸಾಕ್ತು. ದೇಶದ ಶಾಶ್ವತ ವಿರೋಧ ಪಕ್ಷವಾದ ಸುದ್ದಿ ಮಾಧ್ಯಮಗಳನ್ನ ಖರೀದಿ ಮಾಡಿತು. ಪ್ರಭುತ್ವದ ಹುಳುಕುಗಳನ್ನ ಹೆಕ್ಕಿ ದೇಶದ ಜನತೆಯ ಮುಂದಿಡೋದಕ್ಕೆ ತುರ್ತು ಪರಿಸ್ಥಿತಿಯನ್ನ ಹೇರಿತು. ರಾಮಕೃಷ್ಣರು ಹಿನ್ನೆಲೆಗೆ ಸರಿದು ಮೋದಿಯೇ ಪರಮಾತ್ಮನಾಗುವಂತಿತ್ತು. ಸಂವಿಧಾನದ ಬದಲಿಗೆ ಸರ್ವಾಧಿಕಾರಿ ಆಳ್ವಿಕೆ ಜಾರಿಯಲ್ಲಿತ್ತು. ಅದಕ್ಕೆ ಪೂರಕವಾಗಿ ಬಿಜೆಪಿಯ ಉತ್ತರ ಕನ್ನಡದ ಅನಂತ್ ಕುಮಾರ್ ಹೆಗಡೆ, ನಾಗೌರ್ನ ಜ್ಯೋತಿ ಮಿರ್ಧಾ, ಅಯೋಧ್ಯೆಯ ಲಲ್ಲೂ ಸಿಂಗ್, ಮೀರತ್ನ ಅರುಣ್ ಗೋವಿಲ್ಗಳು ಸಂವಿಧಾನ ಬದಲಾಯಿಸೋ ಬಗ್ಗೆ ಬಹಿರಂಗವಾಗಿನೇ ಬಡಬಡಾಯಿಸ್ತಿದ್ರು.
ರಾಜಸ್ಥಾನದ ಉಪಮುಖ್ಯಮಂತ್ರಿ ದಿಯಾ ಕುಮಾರಿ, ನಾವು ಆರ್ಟಿಕಲ್ 370 ತೆಗೆದುಹಾಕಿದ್ದೇವೆ, ಹಾಗೆಯೇ ಅನೇಕ ಬದಲಾವಣೆಗಳನ್ನು ಮಾಡಬೇಕಾಗಿದೆ, ಅದಕ್ಕೆ ನಮಗೆ ಸಂಸತ್ತಿನಲ್ಲಿ ಬಹುಮತದ ಅಗತ್ಯ ಇದೆ ಅಂತ ಸತ್ಯನೇ ಸಾರಿದ್ರು. ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯ ಬಗ್ಗೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಕೂಡ ಇಂತಹ ಬರ್ಬರ ಹಿಂಸಾಚಾರಕ್ಕೆ ನಾವು ತುತ್ತಾಗಿರಲಿಲ್ಲ. ನಾವು ಬದುಕುಳಿದ್ರೆ ಇದಕ್ಕೆ ಜವಾಬ್ದಾರರಾದ ಜನರನ್ನ ಸರಿದಾರಿಗೆ ತರುವೆ ಅಂತ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರು ಅಂದ ಹೇಳಿದ್ರು. ಇಂದು ಈ ಬಿಜೆಪಿಗರು ಸಂವಿಧಾನಕ್ಕೆ ಹಣೆ ಇಟ್ಟು ನಮಿಸೋ ನಕಾರಗಳಿಗೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಸರಿಯಾದ ಉತ್ತರನ ಕೊಡ್ತಾ ಇದ್ದಾರೆ. ರಾಹುಲ್ ಭಾರತ ಜೋಡೋ ಯಾತ್ರೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ನ್ಯಾಯ ಯಾತ್ರೆಯಲ್ಲಿ ಮಣಿಪುರದಿಂದ ಮುಂಬೈವರೆಗೆ ಸಂವಿಧಾನ ಬಚಾವೋ ಯಾತ್ರೆಯನ್ನು ಕೈಗೊಂಡ್ರು. ಸಂವಿಧಾನದ ತತ್ವಗಳು, ಮೌಲ್ಯಗಳು ಮತ್ತು ಮೂಲ ರಚನೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಬಂದರು. ಅಷ್ಟೇ ಅಲ್ಲ, ದಲಿತರು, ಬುಡಕಟ್ಟು ಸಮುದಾಯಗಳು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಓಬಿಸಿಗಳ ಭವಿಷ್ಯನೇ ಸಂವಿಧಾನ. ಇದು ಸಾಮಾನ್ಯ ಪುಸ್ತಕ ಅಲ್ವೇ ಅಲ್ಲ, ಇದು ನಿಮ್ಮ ಧ್ವನಿ. ಈ ಧ್ವನಿಯನ್ನು ಅಡಗಿಸೋದಕ್ಕೆ ಬಿಜೆಪಿ ಬಯಸ್ತಾ ಇದೆ ಅಂತ ರಾಹುಲ್ ಗಾಂಧಿ ಜನರ ಮನದಲ್ಲಿ ಸಂವಿಧಾನದ ಮಹತ್ವವನ್ನು ಬಿತ್ತೋಕೆ ಪ್ರಾರಂಭ ಮಾಡಿದ್ರು. ಇವತ್ತು ಇದರ ಪರಿಣಾಮವನ್ನು ನಾವು ಕಾಣ್ತಾ ಇದ್ದೇವೆ. ಹೂಂಕರಿಸ್ತಾ ಇದ್ದ ಮೋದಿಯವರ ಬಿಜೆಪಿಯನ್ನ 240 ಸ್ಥಾನಕ್ಕೆ ಕೆಳಗಿಳಿಸಲಾಗಿದೆ. 56 ಇಂಚಿನ ಎದೆ ಈಗ ಕುಗ್ಗಿದೆ. ಸಮ್ಮಿಶ್ರ ಸರ್ಕಾರಕ್ಕೆ ಸಹಕರಿಸಿದವರ ಮುಂದೆ ಮೋದಿ ತಗ್ಗಿ ಬಗ್ಗಿ ನಡೆಯುವಂತಾಗಿದೆ. ಅಷ್ಟೇ ಅಲ್ಲ, ಸಂವಿಧಾನ ಕೃತಿಗೆ ಹಣೆ ಮುಟ್ಟಿ ನಮಸ್ಕಾರ ಮಾಡುವಂತೆ ಮಾಡಿದೆ. ಇಂತಹ ಪ್ರಧಾನಿ ಮೋದಿಯವರು ಇಂದಿರಾ ಗಾಂಧಿ ದೇಶದ ಮೇಲೆ ಹೇರಿದ ತುರ್ತು ಪರಿಸ್ಥಿತಿಯನ್ನ ನೆನಪು ಮಾಡ್ಕೋತಾರಂದ್ರೆ ಅದು ಸಂವಿಧಾನ ಉಳಿಸೋದಕ್ಕಲ್ಲ, ಕಾಂಗ್ರೆಸ್ ಅನ್ನ ತೆಗಳೋದಕ್ಕೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಸೇರಿದಂತೆ ಹಲವು ಬಿಜೆಪಿಗರು ಈ ಬಾರಿ ನಾವು ಚುನಾವಣೆಯಲ್ಲಿ ಗೆದ್ರೆ ಸಂವಿಧಾನನ ಬದಲಾವಣೆ ಮಾಡ್ತೇವೆ ಅಂತ ಬಹಿರಂಗವಾಗಿನೇ ಹೇಳ್ಕೊಳ್ತಾ ಇದ್ರು. ಆದರೂ ಕೂಡ ಪ್ರಧಾನಿ ಮೋದಿಯವರಾಗ್ಲಿ, ಬಿಜೆಪಿಯ ಪ್ರಮುಖ ನಾಯಕರಾಗ್ಲಿ ಈ ಬಗ್ಗೆ ತುಟಿನೇ ಬಿಚ್ಚಲಿಲ್ಲ. ಇದನ್ನ ದೇಶದ ಜನತೆ ಅರ್ಥ ಮಾಡ್ಕೋಬೇಕಾಗಿದೆ. ಸರ್ವಾಧಿಕಾರಿಯ ಸೊಕ್ಕಡಿಗಿಸೋದಕ್ಕೆ ಸಂವಿಧಾನ ಒಂದೇ ಸರಿಯಾದ ಅಸ್ತ್ರ ಅನ್ನೋದನ್ನ ಅರಿಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.